ನಮಸ್ಕಾರ, ವೆಡ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ನಾವು ಮಲೆನಾಡು ಶೈಲಿಯಲ್ಲಿ ಬಿಳಿ ಸಾರು ಹೇಗೆ ಮಾಡೋದು ನೋಡೋಣ. ಹೆಸರುಬೇಳೆ, ಟೊಮ್ಯಾಟೊ ಹಾಗೂ ನಿಂಬೆಹಣ್ಣು ಬಳಸ್ಕೊಂಡು ಮಾಡೋದು ತುಂಬ ರುಚಿಯಾಗಿರುತ್ತೆ. ಶೀತ ಜ್ವರ ಆ ಥರ ಎಲ್ಲ ಆದವಾಗ ಬಾಯಿ ರುಚಿನೂ ಹೆಚ್ಚಿಸುತ್ತೆ. ಮೊದಲಿಗೆ ಕುಕ್ಕರಲ್ಲಿ 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡು ತೊಳೆದು ಅಗತ್ಯ ಇರೋಷ್ಟು ನೀರು, ಅಂದರೆ ಸುಮಾರು ಒಂದು 1/4 ಕಪ್ ನೀರು, ದೊಡ್ಡ ಚಿಟಿಕೆ ಅರಿಶಿನ, ಒಂದು 5-6 ಹನಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. 2 ವಿಸಲ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ 1 ಟೊಮ್ಯಾಟೊ, ಸ್ವಲ್ಪ ದೊಡ್ಡ ಸೈಜಿನ ಟೊಮ್ಯಾಟೊ, ಒಂದು ಸಣ್ಣದಾಗಿ ಹೆಚ್ಚಿರೋದು, 1 ಚಮಚದಷ್ಟು ಉಪ್ಪು ಹಾಕಿ ಪುನಃ 1/4 ಕಪ್ಪು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಮೆತ್ತಗಾಗೋವರೆಗೆ, ಟೊಮ್ಯಾಟೊ ಮೆತ್ತಗಾಗೋವರೆಗೆ ಬೇಯಿಸ್ಬೇಕು. 1 ವಿಸಲ್ ಮಾಡಿದ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ಮಸಾಲೆ ಅರಿಯೋಣ. ಅದಕ್ಕೆ ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ತೆಂಗಿನ ತುರಿ, 2-3 ಹಸಿಮೆಣಸಿನಕಾಯಿ, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಇವಿಷ್ಟನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಬೇಳೆ ಮತ್ತು ಟೊಮ್ಯಾಟೊ ಮೆತ್ತಗೆ ಬೆಂದಿರುತ್ತಲ್ಲ, ಅದಕ್ಕೆ ಅರ್ಧಿರೋ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಬೇಕು. ಸುಮಾರು 1-1.5 ಕಪ್ಪು ನೀರು ಬೇಕಾಗತ್ತೆ. ನೀವು ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿಕೊಂಡು ಸಾರು ಥರ ತೆಳ್ಳಗಾಗಬೇಕಲ್ಲ ಅಷ್ಟು ನೀರನ್ನು ಹಾಕಿ ನೋಡಿ. ಇಷ್ಟಾದಮೇಲೆ ನಾವಾಗಲೇ 1 ಚಮಚ ಉಪ್ಪು ಹಾಕಿದ್ವಲ್ಲ, ಉಳಿದಿರೋ ಉಪ್ಪನ್ನು ಹಾಕಿ, ಅಂದರೆ 1/1 ಚಮಚದಷ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಇದನ್ನು ಬಿಳಿ ಸಾರು ಅಂತ ಕರೀತಾರೆ ಸಾಧಾರಣವಾಗಿ, ಹೆಸರುಬೇಳೆ ಸಾರು ಅಂತನಾದರೂ ಕರಿಬೋದು. ಸ್ಟವ್ ಆಫ್ ಮಾಡಿ ಕುದಿಯೋದು ನಿಂತ ಮೇಲೆ ಸುಮಾರು 1/2 ಕಡಿಯಷ್ಟು ನಿಂಬೆಹಣ್ಣಿನ ರಸನ ಹಾಕಬೇಕು. ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಹಾಗೂ ಇಂಗನ್ನು ಹಾಕಬೇಕು. ತುಂಬ ರುಚಿಯಾಗಿರುತ್ತೆ ಈ ಸಾರು, ಸಿಂಪಲ್ಲಾಗೂ ಮಾಡ್ಬೋದು. ಯಾವಾಗಲೂ ಟೊಮೆಟೊ ಸಾರು ಮಾಡಿ ನಿಮಗೆ ಬೋರ್ ಆಗ್ತಾ ಇದ್ರೆ ಈ ಸಾರು ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರಂತೂ ಯಾವಾಗಿಗಿಂತ ಜಾಸ್ತಿ ಅನ್ನ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲೇ ಸೇಫಾಗಿ ಕುತ್ಕೊಂಡಿದ್ದೀರಾ ಅಲ್ವಾ, ಹೊರಗಡೆ ಬರೋದಕ್ಕೆ ಹೋಗಬೇಡಿ. ಎಲ್ಲ ಕಡೆ ವೈರಸ್ಸು ವೈರಸ್ಸು ಅಂತ ಗಲಾಟೆ ನಡೀತಾ ಇದೆ. ಸೇಫ್ ಆಗಿರಿ, ಹುಷಾರಾಗಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.